ಇವಾಗ ನಾನು ಅಜ್ಜು ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಬಾಪ ಈ ಕಡೆ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ನಾನು ಬರ್ತೀನಿ. ಮತ್ತೆ ಇವಾಗ ದೇವಸ್ಥಾನಕ್ಕೆ ಹೋಗಿ ನಿನ್ನ ಸ್ಕೂಲಿಗೆ ಬಿಡೋದು. ಹ್ಞೂ, ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಸ್ಕೂಲಿಗೆ. ಬಸವಣ್ಣ ದೇವಸ್ಥಾನ. ಓಡ್ಬಾರ್ದಂಗೆ ಗಾಡಿಗಳು ಬರ್ತಿರ್ತಾವು ಅಜ್ಜು, ಓಡ್ಬಾರ್ದು. ನೋಡಲ್ಲಿ ಗಾಡಿ ಬರುತ್ತಂತ ಹೇಳಿಲ್ಲ. ಹ್ಞೂ, ಓಡ್ಬಾರ್ದು. ನೋಡಿ ಫ್ರೆಂಡ್ಸ್ ಹೆಂಗೆ ಓಡ್ತಿದ್ದಾನೆ. ಓಡಬೇಡ ಅಂತ ಹೇಳಿದರು, ಓಡ್ತಾನೆ. ಗಾಡಿಗಳೇನು ಅಷ್ಟೊಂದು ಬರಲ್ಲ, ಆದರೂ ನಮ್ಮ ಹುಷಾರಲ್ಲಿ ನಾವಿರಬೇಕು. ನೋಡಿ ಎಲ್ಲಿಗೆ ಹೋಗಿದ್ದಾನೆ ಈಗ. ಅಜಯ್ ಬಾ ಬಾ, ಈ ಕಡೆ ಹೋಗೋಣ. ಬಾ ಕಡೆ ಹೋಗೋಣ ಬಾ. ಈಗ ದೇವಸ್ಥಾನಕ್ಕೆ ಬಂದಿದ್ವಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಬಸವಣ್ಣನ ದೇವಸ್ಥಾನ ಹಾಗೆ ಶಿವನ ಒಂದು ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ಇದು ನಮ್ಮ ಮನೆ ಹತ್ರನೇ ಇರುವಂಥದ್ದು. ಶ್ರಾವಣ ಮಾಸದಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಪೂಜೆ ಅಲಂಕಾರ ಎಲ್ಲದನ್ನು ಕೂಡ ಮಾಡಿರ್ತಾರೆ. ಪ್ರತಿ ವಾರನೂ ಮಾಡಿರ್ತಾರೆ, ಆದರೆ ಶ್ರಾವಣ ಮಾಸದಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಶ್ರಾವಣ ಮಾಸದಲ್ಲಿ ಇಲ್ಲಿ ಸೋಮವಾರ ಪ್ರಸಾದವನ್ನು ಕೊಡ್ತಾರೆ. ಸಖತ್ತಾಗಿರುತ್ತಂತಲೇ ಹೇಳ್ಬೋದು. ಮನೇಲಿ ನಾವು ಎಷ್ಟೇ ದಿನಸಿ ಎಲ್ಲ ಹಾಕಿ ಮಾಡಿದ್ರೂ ಕೂಡ ದೇವ್ರ ಸನ್ನಿಧಾನದಲ್ಲಿ ದೇವ್ರ ಪ್ರಸಾದವನ್ನು ಊಟ ಮಾಡ್ತೀವಲ್ವಾ, ಅದರಲ್ಲಿ ಸಿಗುವಂಥ ರುಚಿ ಯಾವ 5-star ಹೋಟೆಲಲ್ಲಿ ಕೂಡ ಸಿಗೋದಿಲ್ಲ. ನಮಗೆ ಮನಸ್ಸು ತೃಪ್ತಿಯಾಗುತ್ತೆ, ಹಾಗೆ ಫುಲ್ ಏನೋ ಒಂಥರ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಿರ್ತೀವಿ. ನನಗಂತೂ ತುಂಬ ಇಷ್ಟ. ಯಾವುದೇ ದೇವ್ರ ಸನ್ನಿಧಾನಕ್ಕೆ ಹೋದರೂ ಸಹ ಅಲ್ಲಿ ಪ್ರಸಾದ ಇದೆ ಅಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಅಜ್ಜ ಇನ್ನೂ ತುಂಬ ದಿನ ಆಗಿತ್ತು ದೇವಸ್ಥಾನ ಕರ್ಕೊಂಬಂದ್ಬಿಟ್ಟು ಅಂದರೆ ಈ ದೇವಸ್ಥಾನಕ್ಕೆ, ಹಾಗಾಗಿ ಅವನನ್ನು ಕರ್ಕೊಂಡು ಹೋಗಿ ಮತ್ತು ದೇವ್ರ ದರ್ಶನ ಮಾಡಿಕೊಂಡು ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಬಂದೆ. ಭ್ರಮರ ಮನೆಯಲ್ಲೇ ಇದ್ದಾಳೆ. ಇದು ಬಂದುಬಿಟ್ಟು ನವಗ್ರಹದ್ದು, ಇಲ್ಲೂ ಕೂಡ ನಮಸ್ಕಾರ ಮಾಡಿ ಅದಾದಮೇಲೆ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಅವನಂತೂ ತುಂಬ ಫಾಸ್ಟು, ಸುತ್ತೊಡಿಯೋಣ ಬಾ ಅಂದರೆ ಏನು ಪ್ರದಕ್ಷಿಣೆ ಹಾಕೋಣ ಬಾ ದೇವಸ್ಥಾನ ಸುತ್ತ ಅಂತ ಹೇಳ್ತಾನೆ. ಯಾಕಂದರೆ ಇಲ್ಲಿ ಪ್ರದಕ್ಷಿಣೆ ಹಾಕೋದು ತುಂಬಾ ಖುಷಿ ಕೊಡುತ್ತೆ ನಮಗೆ. ಯಾಕಂದರೆ ಹಿಂದ್ಗಡೆ ಎಲ್ಲ ಕಲ್ಲಿಗೆಲ್ಲ ಅದು ಶಿಲ್ಪಕಲೆಗಳನ್ನ ನೋಡ್ಕೋತಾರ ಆರಾಮಾಗಿ, ಏನೋ ಒಂಥರ ಪ್ರಶಾಂತ ಅನಿಸುತ್ತೆ ನಮಗೆ. ನೋಡಿ ಇಲ್ಲೋಗಿ ಕೂತ್ಕೊಂಡು ನೋಡ್ತಾ ಇದ್ದಾನೆ. ನೀನು ನನಗೆ ಪ್ರದಕ್ಷಿಣೆ ಹಾಕೋದಕ್ಕೆ ಬಿಡಲಿಲ್ಲ, ನಾನು ಈ ಕಡೆಯಿಂದ ನೋಡ್ತೀನಿ ಅಂತ ಹೇಳಿಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ದ. ಈಗ ಅವನ್ನ ಬಿಟ್ಬಿಟ್ಟು ನಾನು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಈಗ 9:30 ಇವಾಗ ಟೀ ಮಾಡಲಿಕ್ಕೆ ಇಟ್ಕೊಂಡೆ. ಬೆಳಗ್ಗೆನೇ ಎಲ್ರದ್ದು ಟೀ ಎಲ್ಲ ಆಯಿತು, ಆದರೆ ನಂದು ಲೇಟು. ಯಾಕಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ನೀರು ಸಹ ಕೊಡಿದ್ದೇನೆ, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಹಾಗೆ ಹೋದೆ. ಪೂಜೆ ಮುಗಿಸ್ಕೊಂಡು ಮನೇಲಿ ತಿಂಡಿ ಗಿಂಡಿ ಎಲ್ಲ ಮಾಡಿದೆ, ಅಂದರೆ ಎಲ್ಲರಿಗೂ ರೆಡಿ ಮಾಡಿಕೊಟ್ಟೆ. ಬಟ್ ನನ್ನ ಟೇಸ್ಟ್ ಕೂಡ ನೋಡಿಲ್ಲ ಇವತ್ತು ಹೇಗಾಗಿದೆಯೋ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು ನೋಡಿ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟೆ. ಎಲ್ಲರೂ ಪರವಾಗಿಲ್ಲ, ಚೆನ್ನಾಗಾಗಿದೆ ಬಿಡು ಅಂತ ಹೇಳಿದರು. ಅದಾದಮೇಲೆ ಈಗ ಹೇಗಿದ್ರು, ಅಮ್ಮ ಮಾತ್ರ ಟಿಫನ್ ಮಾಡಲ್ಲ. ಅಮ್ಮ ಸೋಮವಾರ ಟಿಫನ್ ಮಾಡೋದಿಲ್ಲ. ಟಿಫನ್ ಅಂತಲ್ಲ, ನೈಟ್ವರೆಗೂ ಕೂಡ ಅವ್ರು ಏನೂ ತಿನ್ನೋದಿಲ್ಲ. ಸಂಜೆ ದೀಪ ಹಚ್ಚಿದಾದ್ಮೇಲೇ ಅವ್ರು ಏನಾದರೂ ತಿನ್ನೋದು, ಅಲ್ಲಿವರೆಗೂ ಕೂಡ ಏನೂ ತಿಂದಂಗೆ ಹಾಗೆ ಇರ್ತಾರೆ. ಇದು ತುಂಬ ವರ್ಷದಿಂದ ಅವ್ರು ನಡ್ಕೊಂಬಂದಿರೋವಂಥದ್ದು. ಸೋಮವಾರ ದಿನ ಮಾತ್ರ ಅವ್ರು ಏನೂ ತಿನ್ನಲ್ಲ. ಇವಾಗ ನನ್ನ ಟೀ ಕೂಡ ರೆಡಿ ಆಗ್ತಾ ಇದೆ. ಟೀ ಕುಡ್ದಾದ್ಮೇಲೆ ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಟಿಫನ್ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆನೂ ಗೊತ್ತಿಲ್ಲ, ನನಗೆ ಉಪವಾಸ ಇದ್ದಾಗಲೇ ಜಾಸ್ತಿ ಹೊಟ್ಟೆ ಹಸು ಬರ್ತಾ ಇರುತ್ತೆ. ಬೆಳಗ್ಗೆ ತುಂಬಾ ಹೊಟ್ಟೆ ಹಸುವಾಗ್ತಾ ಇತ್ತು, ಆದರೂ ಕೂಡ ಕಂಟ್ರೋಲ್ ಮಾಡಿಕೊಂಡೆ. ಇಲ್ಲ, ದೇವ್ರು ನನ್ನ ಪರೀಕ್ಷೆ ಮಾಡ್ತಿದ್ದಾನೆ. ಪ್ರತಿ ಸಲ ಹೀಗೆ ಆಗುತ್ತೆ, ನಾನು ಉಪವಾಸ ಇದ್ದಾಗಲೇ ತುಂಬ ಹೊಟ್ಟೆ ಹಸು ಆಗುತ್ತೆ. ಬೇರೆ ಟೈಮಲ್ಲಿ 12 ಒಂದು ಗಂಟೆ ಆದರೂ ಕೂಡ ಹೊಟ್ಟೆ ಹಸು ಆಗೋದಿಲ್ಲ. ನನಗೆ ಬೇಡ ಪರೀಕ್ಷೆ ಮಾಡಲಿ ದೇವ್ರು ಅಂತ ಅಂದ್ಬಿಟ್ಟು ಎಷ್ಟೇ ಹೊಟ್ಟೆ ಹಸು ಬಂದರೂ ಕೂಡ ತಿನ್ನಲಿಲ್ಲ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಏನೋ ಒಂಥರ ಶಾಂತಿ ಅನಿಸ್ಬಿಡ್ತು, ಹೊಟ್ಟೆ ಹಸುವೆ ಕಾಣಲಿಲ್ಲ. ಓಕೆ ಅಂತ ಅಂದ್ಕೊಂಡು ಇವಾಗ ಟೀ ಕುಡಿದೆ. ಕುಡ್ದಾದ್ಮೇಲೆ ಇಲ್ಲಿ ನಮ್ಮ ಮನೆಯವ್ರು ಕೂತ್ಕೊಂಡು ಐರನ್ ಮಾಡ್ತಾ ಇದ್ದಾರೆ ಅವ್ರ ಬಟ್ಟೆಗಳನ್ನ. ಹಾಗೆ ಭ್ರಮರ ಏನು ಮಾಡಿದ್ದಾಳೆ ಅಂದರೆ ಅವ್ರ ಬಟ್ಟೆನೂ ತೊಗೊಂಬಂದ್ಬಿಟ್ಟು ಅವ್ರ ಪಪ್ಪನ ಕೈ ಕೊಟ್ಟು ನನ್ನ ಬಟ್ಟೆನೂ ಐರನ್ ಮಾಡು, ನಿನ್ನ ಬಟ್ಟೆ ಅಷ್ಟೇ ಐರನ್ ಮಾಡ್ಕೋತೀಯ ಅಂತ ಹೇಳಿಬಿಟ್ಟು ಅವ್ಳ ಬಟ್ಟೆನೂ ತಂದು ಕೊಟ್ಟಿದ್ದಾಳೆ. ಅವಳು ಹೊರಗಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ನಿಂತಿದ್ದಾಳೆ ಅವ್ರ ಪಪ್ಪನ ನೋಡಿಕೊಂಡು.
ಇಲ್ಲಿ ಅವರು ಐರನ್ ಮಾಡ್ಕೋತಾ ಕೂತಿದ್ರು. ನಾನು ಮಾಡ್ಕೊಡ್ತೀನಿ ಬಿಡಿ ಅಂತ ಅಂದೆ. ಇಲ್ಲ ನಾನು ಮಾಡ್ಕೋತೀನಿ, ನೀನು ಟೀ ಕುಡಿ ಅಂತ ಹೇಳಿದರು. ಮತ್ತು ನಾನು ಏನು ಮಾಡಲಿ, ಟೀ ಕುಡಿತಾ ಕೂತ್ಕೊಂಡೆ. ಅವರೀಗ ಐರನ್ ಮಾಡ್ತಾ ಇದ್ದಾರೆ ನೋಡಿ. ನನಗೆ ಯಾವಾಗಲೂ ಅಷ್ಟೇ, ಅವರು ಎಲ್ಲ ಕೆಲಸಕ್ಕೂ ಸ್ವಲ್ಪನಾದರೂ ಹೆಲ್ಪ್ ಮಾಡ್ತಾರೆ. ಅದು ನಾನೇ ಮಾಡಬೇಕು ಅಂತಂದೇನಿಲ್ಲ. ಒಂದೊಂದು ಸಲ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಎಲ್ಲದಕ್ಕೂ ಕೂಡ. ಒಂದೊಂದು ಸಲ ಏನಂದರೆ ಈ ರೀತಿ ಐರನ್ ಮಾಡೋವಂಥದ್ದು ಏನಾದರೂ ಇದ್ದರೆ ನಾನೇ ಮಾಡಬೇಕಂತಂದಿಲ್ಲ, ಅವರೇ ಮಾಡ್ಕೋತಾರೆ. ಮತ್ತು ನಾನು ಏನಾದರೂ ಕೆಲಸ ಮಾಡ್ತಾ ಇದ್ದೀನಂದರೆ ಮಕ್ಕಳಿಗೆ ರೆಡಿ ಮಾಡೋದು, ಅವ್ರಿಗೆ ಟಿಫನ್ ಹಾಕ್ಕೊಡೋದೆಲ್ಲ ಮಾಡ್ತಾರೆ. ತುಂಬ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಬ್ಬರೂ ಕೂಡ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮ್ಮ ಮಧ್ಯೆ. ಯಾರನ್ನು ಯಾರು ಬಿಟ್ಕೊಡೋದಿಲ್ಲ. ಒಂದೊಂದು ಸಲ ನಂದೇನಾದರೂ ತಪ್ಪಾಗಿದ್ದರೂ ಕೂಡ, ಏನಾದರೂ ಮಿಸ್ಟೇಕ್ ಮಾಡಿದರೂ ಕೂಡ ಮನೆಯಲ್ಲಿ, ನಮ್ಮಮ್ಮ ಏನಾದರೂ ಬೈತಾ ಇದ್ದರೆ ಇಲ್ಲ ಬಿಡ ಇಲ್ಲ ಅಂದರೆ, ನಮ್ಮಮ್ಮಂಗೆ ಅಕ್ಕ ಅಂತ ಕರೀತಾರೆ ಯಾವಾಗಲೂ ಅವರು, ಇಲ್ಲ ಬಿಡಕ್ಕ ನಾನು ಮಾಡಿರೋದು, ಅವಳೇನು ಮಾಡಿಲ್ಲ ಅಂತ ಹೇಳಿಬಿಟ್ಟು ನನ್ನ ತಪ್ಪನ್ನ ಅವ್ರು ಹಾಕ್ಕೋತಾರೆ ತಲೆ ಮೇಲೆ. ನಮ್ಮಮ್ಮ ಸುಮ್ಮನಾಗ್ಬಿಡ್ತಾರೆ, ಮತ್ತು ಏನು ಬೈಯೋದಕ್ಕೂ ಆಗಲ್ಲ, ಏನು ಮಾತಾಡೋಕ್ಕಾಗಲ್ವಲ್ಲ, ಸುಮ್ಮನಾಗ್ಬಿಡ್ತಾರೆ. ಈ ರೀತಿ ನನ್ನ ಬಚಾವ್ ಮಾಡ್ತಾ ಇರ್ತಾರೆ ಅವಾಗವಾಗ. ಏನೋ ಒಂಥರ ಖುಷಿ ಆಗುತ್ತೆ, ಒಂದೊಂದ್ಸಲ ಸಿಟ್ಟು ಬಂದುಬಿಡುತ್ತೆ ನನಗೆ. ಆದರೂ ಕೂಡ ಇಬ್ಬರು ಎಷ್ಟೇ ಸಿಟ್ಟಿದ್ರು, ಎಷ್ಟೇ ಕೋಪ ಇದ್ದರೂ ಅದು ಜಸ್ಟ್ 1 ನಿಮಿಷ ಅಷ್ಟೆ. ಅದಾದಮೇಲೆ ಮತ್ತೆ ಇಬ್ಬರು ಕೂಡ ಸರಿ ಹೋಗ್ಬಿಡ್ತೀವಿ. ಆ ಥರ ನಾವು ಮದುವೆ ಆಗಿ ಈಗ 7 ವರ್ಷ ಕಂಪ್ಲೀಟ್ ಆಯಿತು ನಮ್ಮದು. 7 ವರ್ಷ ಇವಾಗೂ ಕೂಡ ನಮಗೆ 7 ವರ್ಷ ಕಂಪ್ಲೀಟ್ ಆಯಿತು ಅಂತಲೇ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿದ್ದೀವಿ. ಪ್ರೀತಿಗೆ ಯಾವುದಕ್ಕೂ ಕೊರತೆ ಇಲ್ಲ ನಮಗೆ. ದುಡ್ಡಿದ್ರೇ ಎಲ್ಲ ನೆಮ್ಮದಿಯಾಗಿರ್ತಾರೆ ಅನ್ನೋದು ಸುಳ್ಳು. ಪ್ರೀತಿ ವಿಶ್ವಾಸ ಅನ್ನೋದೊಂದಿದ್ದರೆ ಎಲ್ಲದಿದ್ದರೂ ಕೂಡ ನಾವು ನೆಮ್ಮದಿಯಾಗಿರ್ಬೋದು. ಹಣ ಇಲ್ಲಾಂದರೂ ಕೂಡ ನಾವು ನೆಮ್ಮದಿಯಾಗಿರ್ಬೋದು. ಅದು ನಂಗೆ ತುಂಬ ಇಷ್ಟ. ನಮ್ಮ ಹತ್ರ ದುಡ್ಡು ಇಲ್ಲದೇ ಇರ್ಬೋದು, ಬಟ್ ಪ್ರೀತಿ ಅನ್ನೋದು ತುಂಬಾ ಇದೆ. ಹಾಗಾಗಿ ನಮಗೆ ಪ್ರೀತಿಯಲ್ಲೇ ನಮ್ಗೆ ಎಲ್ಲ ನೋವುಗಳನ್ನು ಮರಿತೀವಿ ನಾವು. ನಮಗೆ ಯಾವುದಕ್ಕೂ ಕಡಿಮೆ ಅಂತರೂ ಇಲ್ಲ. ಆ ದೇವರು ತಿನ್ನೋದಕ್ಕೂ ಉಣ್ಣೋದಕ್ಕೇನು ಕಡಿಮೆ ಮಾಡಿಲ್ಲ. ಹಾಗೆ ಪ್ರೀತಿ ವಿಶ್ವಾಸಕ್ಕೂ ಏನು ಕೊರತೆ ಮಾಡಿಲ್ಲ. ಒಂದೊಳ್ಳೆ ಫ್ಯಾಮ್ಲಿನ ಕೊಟ್ಟಿದೆ, ಮತ್ತು ಒಂದು ಹೊಸ ಫ್ಯಾಮ್ಲಿ ಅಂದರೆ ನಾನು ಯೂಟ್ಯೂಬ್ ಫ್ಯಾಮ್ಲಿನ ಆ ದೇವರು ನನಗೆ ಕೊಟ್ಟಿದೆ. ಎಷ್ಟೊಂದು ವಿಶ್ವಾಸ ಇಟ್ಟು, ನನ್ನ ಮೇಲೆ ಪ್ರೀತಿ ಇಟ್ಟು, ನಮ್ಮ ಕುಟುಂಬದ ಮೇಲೆ ಪ್ರೀತಿ ಇಟ್ಬಿಟ್ಟು ವೀಡಿಯೋಸ್ ನೋಡೋಂಥವ್ರು ತುಂಬ ಜನ ಇದ್ದೀರಾ. ಸೊ ನಂಗೆ ತುಂಬಾ ಖುಷಿಯಾಗುತ್ತೆ ನಿಮ್ಮನ್ನೆಲ್ಲ. ನಾನು ಒಂದೊಂದು ಕಾಮೆಂಟ್ಸ್ ಓದಬೇಕಾದ್ರೂ ಕೂಡ ತುಂಬಾ ಖುಷಿ ಪಡ್ತೀನಿ. ಸೊ ಎಷ್ಟು ನಾನು ಯಾರು ಇಲ್ಲ ಅನ್ನೋ ಟೈಮಲ್ಲೂ ಕೂಡ ಎಲ್ಲರೂ ಇದ್ದಾರೆ ಅನ್ನೋ ಥರ ಫೀಲಿಂಗ್ ಬರುತ್ತೆ ನನಗೆ. ಅಷ್ಟು ಒಂಥರ ನನ್ನ ಅಟ್ಯಾಚ್ಮೆಂಟ್ ಅನ್ನೋದು ಯೂಟ್ಯೂಬ್ ಫ್ಯಾಮ್ಲಿ ಜೊತೆ ನನಗೆ ಬೆಳೆದಿರೋವಂಥದ್ದು. ಇಲ್ಲಿ ನೋಡಿ ನನ್ನ ಮಗಳು ಏನು ಮಾಡ್ತಿದ್ದಾಳಂತ. ಸಾಕಲ್ವಾ ಇಷ್ಟು ಪ್ರೀತಿ ಅಲ್ವಾ ಜೀವನಕ್ಕೆ? ಏನು ಒಂಚೂರು ಹಣಕಾಸು ಬೇಕು ಇವಾಗ, ಇಲ್ಲಾಂದರೆ ನಾಳೆ ನಾವು ಚೆನ್ನಾಗಾಗ್ಬೋದು, ಪರವಾಗಿಲ್ಲ, ಅಲ್ಲಿವರೆಗೂ ವೇಟ್ ಮಾಡೋದಲ್ವಾ. ಹಾಗೆ ಇದೇನಂದರೆ, ನಮ್ಮ ಮನೆಯವರು ಶೃಂಗೇರಿಗೆ ಹೋಗಿದ್ರು ಒಂದ್ಸಲ. ಆವಾಗ ಇದನ್ನು ತೊಗೊಂಬಂದಿದ್ರು, ಕಟ್ಟಿಗೆದಿದ್ದು. ಸೈಡಲ್ಲೆಲ್ಲ ಗೆಜ್ಜೆ ಇದೆ, ಮತ್ತು ಮೇಲ್ಗಡೆ ಒಂದು ಗೆಜ್ಜೆ ಇತ್ತು, ಮತ್ತು ಇಲ್ಲಿ ಕೆಳಗಡೆ ಒಂದು ಗೆಜ್ಜೆ ಇತ್ತು, ಅದು ಕೂಡ ಎಲ್ಲ 2 ಗೆಜ್ಜೆ ಉದುರೋಗಿದೆ. ಕಟ್ಟಿಗೆದಿದ್ದು ಫುಲ್ಲು ತುಂಬಾ ಚೆನ್ನಾಗಿದೆ ಇನ್ನೂ ಕೂಡ. ಭ್ರಮರ ಚಿಕ್ಕವಳಿದ್ಲು, ಒಂದು 6 ಮಂತ್ಸ್ ಏನೋ 7 ಮಂತ್ಸ್ ಇದ್ಲು. ಆ ಟೈಮಲ್ಲಿ ನಮ್ಮ ಮನೆಯವರು ತಂದಿರೋವಂಥದ್ದಿದ್ದು ಇನ್ನೂ ಕೂಡ ಹಾಗೇ ಇಟ್ಟಿದೆ, ತೆಗ್ದಿಕ್ಕಿದೆ. ಕಡಿಗೇನಾದರೂ ಇಟ್ಟಿದ್ರೆ ಇವರೆಲ್ಲ ಹಾಳು ಮಾಡ್ತಿದ್ರು ಅದಕ್ಕೆ. ಇವಾಗ ಏನು ಮಾಡೋದಕ್ಕೆ ಇಕ್ಕಿದ್ದೀನಂದರೆ, ಬರ್ನರ್ ಇರುತ್ತಲ್ವ ಗ್ಯಾಸಿಂದು, ಅದು ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ, ಮತ್ತು ಕೆಂಪು ಕಲ್ಲರ್ ಗ್ಯಾಸ್ ಫ್ಲೇಮ್ ಬರ್ತಾ ಇದೆ. ಹಾಗಾಗಿ ಬೇಡ ಸುಮ್ಮನೆ, ಮತ್ತು ಗ್ಯಾಸ್ ಸುಮ್ಮನೆ ಲೀಕೇಜ್ ಆಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಇವಾಗ ಅದನ್ನ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಬಿಸಿನೀರೊಳಗಡೆ ಅದನ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸೋಡಾ, ಹಾಗೆಯೇ ಈನೋ ಪೌಡರ್ ಬರುತ್ತಲ್ವ ಈನೋ ಪೌಡರು, ಮತ್ತು ಒಂದು ನಿಂಬೆಹಣ್ಣನ ಹಿಂಡ್ಬಿಟ್ಟು, ನಿಂಬೆಹಣ್ಣಿನ ಹಿಂಡಿರೋವಂಥದ್ದು ಕೂಡ ಸಿಪ್ಪೆನ ಅದರೊಳಗಡೆ ಹಾಕಿ ಇಟ್ಟಿದ್ದೀನಿ. ಇದನ್ನು ಒಂದು 1/2 ಗಂಟೆ ಇಲ್ಲಾಂದರೆ 1 ಗಂಟೆ ಅದನ್ನು ಬಿಟ್ಬಿಡೋಣ. ಅದಾದಮೇಲೆ ನೀಟಾಗಿ ವಾಶ್ ಮಾಡಿಬಿಟ್ರೆ ಅದೆಲ್ಲ ಕಪ್ಪುಗೇನಿದೆ ಅದೆಲ್ಲದೂ ಕೂಡ ಬಿಟ್ಕೊಂಬಿಡುತ್ತೆ. ಈ ರೀತಿ ನಾವು 15 ಡೇಸ್ಗೊಂದ್ಸಲ ಇಲ್ಲ 1 ಮಂತ್ಗೊಂದ್ಸಲ ಮಾಡಿದರೆ ಸಾಕು. ಇಲ್ಲಿ ನೋಡಿ ತುಂಬ ಕಪ್ಪಗಾಗಿತ್ತು, ಅದೆಲ್ಲ ಬಿಟ್ಕೊಂಡಿದೆ. ಈಗಲೇ ಕಲರ್ ಚೇಂಜಸ್ ನೀವು ನೋಡ್ಬೋದು, ಕಪ್ಪಗಿರೋವಂಥದ್ದೆಲ್ಲ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ. ಇವಾಗ ಇದನ್ನು ಒಂದು ಸ್ಕ್ರಬ್ಬರ್ ನಾವು ಯೂಸ್ ಮಾಡ್ತೀವಲ್ವ ಪಾತ್ರೆ ತೊಳೋದಕ್ಕೆ, ಅದನ್ನೇ ತೊಗೊಂಡು ನೀಟಾಗಿ ತೊಳೆದ್ಬಿಟ್ರೆ ನೋಡಿ ಈ ರೀತಿ ಕಲರ್ ಎಲ್ಲ ಬಿಟ್ಕೊಂಡಿದೆ. ಮತ್ತು ಅದೇನು ಫ್ಲೇಮ್ ನಮಗೆ ರೆಡ್ ಕಲರ್ ಬರ್ತಾಯಿತ್ತು ಅದು ಬರೋದಿಲ್ಲ ಇವಾಗ. ಇದನ್ನು ನೀಟಾಗಿ ಒಣಗಿಸಿ ಅದಾದಮೇಲೆ ನಾವು ಇದನ್ನು ಯೂಸ್ ಮಾಡ್ಬೋದು ನೋಡಿ. ಮನೆಯಲ್ಲೇನೆ ನಾವು ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಗ್ಯಾಸ್ ಉಳಿತಾಯನೂ ಕೂಡ ಮಾಡ್ಕೋಬೋದು ಈ ರೀತಿಯೂ ಕೂಡ.
ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಆದಷ್ಟು ಎಲ್ರಿಗೂ ಕೂಡ ಶೇರ್ ಆಗುತ್ತೆ. ಶೇರ್ ಆಗೋದ್ರಿಂದ ನಮ್ಮ ಫ್ಯಾಮಿಲಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಪ್ರತಿಯೊಂದು ಲೈಕ್ಸ್ ಕೂಡ ನಮಗೆ ವೇಸ್ಟ್ ಆಗೋದಿಲ್ಲ. ಪ್ಲೀಸ್ ಒಂದು ಲೈಕ್ ಮಾಡಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳೋದು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಇನ್ನೂ ಕೂಡ ತುಂಬಾ ಖುಷಿಯಾಗುತ್ತೆ.